ಶ್ರೀ ಗುರುಬಸವ ಲಿಂಗಾಯ ನಮಃ. ಆತ್ಮೀಯರೇ, ಇವತ್ತು ನಾನು ತಮ್ಮ ಎದುರುಗಡೆ ವಚನ ಸಾಹಿತ್ಯದ ಮೇಲೆ ವಿಶೇಷವಾಗಿ ಬಸವಣ್ಣನವರ ಒಂದು ವಚನದ ಮೇಲೆ ಬೆಳಕನ್ನು ನೀಡಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಶಿವನಾಗಲು ಬಹುದು, ಆದರೆ ಬಸವನಾಗಲು ಬಾರದು ಅನ್ನೋದು ಒಂದು ಕವಿವಾಣಿ. ಮಾನವತಾವಾದಿ ಬಸವಣ್ಣನವರ ಬದುಕಿನ ಅಧ್ಯಯನದಿಂದ ಈ ಮಾತು ಬಹುಶಃ ನಮ್ಮೆಲ್ಲರಿಗೆ ಸುಸ್ಪಷ್ಟವಾಗದೆ ಇರದು ಅಂತ ಅನ್ಕೋತೀನಿ. ಅಹಂಕಾರ ಮಮಕಾರಗಳನ್ನು ತೊರೆದು ಸದಾಚಾರ ಸದ್ವಿಚಾರಗಳನ್ನು ತನ್ನ ನಡೆ ನುಡಿಯಲ್ಲಿ ಅಳವಡಿಸಿಕೊಂಡಂಥವರು ಮಹಾನುಭಾವಿ ಬಸವಣ್ಣನವರು. ಮಾಡಿದೆ ನೆನ್ನದಿರ ಲಿಂಗಕ್ಕೆ, ಮಾಡಿದೆ ನೆನ್ನದಿರ ಜಂಗಮಕ್ಕೆ ಎನ್ನುವ ಅವರ ಸರ್ವವೂ ಶಿವನದು. ಶಿವಸ್ವರೂಪಿಗಳಾದ ಶಿವಶರಣರದು ಎನ್ನುವ ಭಾವದಿಂದ ಅವರು ಬದುಕಿದಂಥವರು. ನಡೆ ನುಡಿಗಳಲ್ಲಿ ಸಾಮರಸ್ಯವನ್ನು ಹೊಂದಿದಂಥವರು. ತಮ್ಮ ದೃಢವಾದಂತಹ ಭಕ್ತಿ ಅಚಲವಾದ ನಿಷ್ಠೆಯಿಂದ ಪರಮಾತ್ಮನ ಒಲುಮೆಗೆ ಪಾತ್ರರಾದವರು. ಜಗತ್ತಿನ ಧಾರ್ಮಿಕ ಇತಿಹಾಸದಲ್ಲಿ ಬಸವಣ್ಣನವರಂತಹ ಭಕ್ತ ಮತ್ತೊಬ್ಬನಿಲ್ಲ ಎಂಬ ಮಾತು ಇದೆ. ಅದು ಅತಿಶಯೋಕ್ತಿ ಏನಲ್ಲ ಅಂತ ಅನ್ಕೊಳ್ಳೋಣ. ಮಮ ಭಕ್ತ ಮಮಾಧಿಕಾಹ, ನನಗಿಂತ ನನ್ನ ಭಕ್ತರೇ ಅಧಿಕ ಎಂಬ ಶಿವವಾಣಿಗೆ ಸೂಕ್ತವಾದಂಥ ನಿದರ್ಶನ ಅಂತಂದರೆ ನಮ್ಮ ಭಕ್ತಿ ಭಂಡಾರಿ ಬಸವಣ್ಣನವರು. ಬಸವಣ್ಣನವರ ಒಂದೊಂದು ವಚನಗಳು ಅನೇಕ ಸೂತ್ರಗಳನ್ನು, ಉಪದೇಶಗಳನ್ನು, ತತ್ವಗಳನ್ನು, ಆದೇಶಗಳನ್ನು ಒಳಗೊಂಡಿವೆ. ಸಮಾಜದಲ್ಲಿರುವಂತಹ ನ್ಯೂನತೆಗಳನ್ನು ಎತ್ತಿ ತೋರಿಸಿದಂಥವರು ಬಸವಣ್ಣನವರು, ಮತ್ತು ಅವರ ಚಿಂತನೆ ಇವತ್ತು ಅಗಮ್ಯವಾಗಿದೆ. ಇಡೀ ಮನುಕುಲ ಈ ಧರೆ ಒಳಗೆ ಯಾವ ರೀತಿ ಬದುಕಬೇಕು, ಯಾವ ರೀತಿ ಜೀವಿಸಬೇಕು, ಯಾವ ರೀತಿ ಬದುಕಿನ ಸಿದ್ಧಾಂತಗಳನ್ನು ಅಳವಡಿಸಿಕೊಳ್ಳಬೇಕು, ಜೊತೆಗೆ ಜೀವನದ ಮೌಲ್ಯಗಳನ್ನು ಯಾವ ರೀತಿ ಚಲಾವಣೆಗೆ ತರಬೇಕು ಎನ್ನುವುದರ ಬಗ್ಗೆ ಅವರು ಒಂದು ಸಪ್ತ ಸೂತ್ರಗಳು ಅನ್ನುವ ವಿಷಯದ ಮೇಲೆ ಈಗ ಸ್ವಲ್ಪ ಕಾಲ ನಾವೆಲ್ಲರೂ ಮನನ ಮಾಡೋಣ. ಹಾಗಿದ್ರೆ ಸಪ್ತ ಸೂತ್ರಗಳು ಅಂದರೆ ಏನಿದು? ಹಾಂ, ಒಂದು ವಚನವನ್ನು, ಬಸವಣ್ಣನವರ ಒಂದು ವಚನವನ್ನು ನಾನಿವತ್ತು ಮನನಕ್ಕೆ ಆಯ್ದುಕೊಂಡಿದ್ದೇನೆ. ಹಾಗಿದ್ರೆ ಈ ವಚನವನ್ನು ತಾವೆಲ್ಲರೂ ಈಗಾಗಲೇ ಬಹಳಷ್ಟು ಬಾರಿ ಕೇಳಿದ್ದೀರಿ, ಬಹಳಷ್ಟು ವೇದಿಕೆ ಮೇಲೆ ಈ ವಿಷಯದ ಮೇಲೆ ಬೆಳಕನ್ನು ಕೂಡ ಬೀರಲಾಗಿದೆ. ಹಾಗಿದ್ರೆ ಯಾವುದಪ್ಪ ಆ ವಚನ ಅಂತೀರಾ? ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರು ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮನ ಒಲಿಸುವ ಪರಿ ಎನ್ನುವಂತಹ ವಚನ. ಈ ವಚನದ ಮೇಲೆ ಅನೇಕ ವೇದಾಂತಿಗಳು, ಅನೇಕ ಎಕ್ಸ್ಪರ್ಟ್ಸು ಇವಾಗ ಬಹಳಷ್ಟು ಬಾರಿ ಈ ವಿಷಯವನ್ನು ಕುರಿತಾಗಿ ಮಾತನಾಡಿದ್ದಾರೆ. ಹಾಗಿದ್ರೆ ಈ ವಚನದಲ್ಲಿ ಬರತಕ್ಕಂಥ ಒಂದೊಂದು ಶಬ್ದವೂ ಕೂಡ ಇವತ್ತು ಅನಂತವಾದ ಅರ್ಥವನ್ನು ನೀಡುವಂತಹ, ಜೊತೆಗೆ ಗಂಭೀರವಾಗಿ ಯೋಚಿಸುವಂತಹ, ಅನಂತ ಜ್ಞಾನವನ್ನು ಪಡೆಯುವಂತಹ, ಆ ಜ್ಞಾನದ ಮುಖ್ಯ ವಾಹಿನಿಯೊಳಗೆ ನಮ್ಮೆಲ್ಲರಿಗೂ ಮೀಯಲಿಕ್ಕೆ ಅವಕಾಶ ಮಾಡಿಕೊಡುವಂತಹ ವಚನ ಅಂತಂದ್ರೆ ಕಳಬೇಡ, ಕೊಲಬೇಡ ಎನ್ನುವಂಥದ್ದು. ಇದು ಬಹಿರಂಗ ಶುದ್ಧಿಗೆ ಹಾಗೂ ಅಂತರಂಗ ಶುದ್ಧಿಗೆ ಮಾನವೀಯತೆಯ ಪರಮಾವಧಿಯನ್ನು ಮೀರಿ ಇವತ್ತು ದೈವತ್ವದ ಅಂಗಳದೊಳಗೆ ವಿರಾಜಿಸುವಂಥ ಸೂತ್ರಗಳು ಯಾವಪ್ಪ ಅಂತಂದ್ರೆ ನಮ್ಮ ಶರಣರ ವಚನದೊಳಗೆ ಇವತ್ತು ನಮಗೆಲ್ಲ ಕಾಣಿಸ್ತಾ ಇದ್ದಾವೆ. ಹಾಗಿದ್ರೆ ಕಳಬೇಡ ಎನ್ನುವಂಥ ಒಂದೇ ಒಂದು ಶಬ್ದವನ್ನು ಇವತ್ತು ನಾವು ನೋಡೋಣ. ಇವತ್ತು ಸ್ವರ್ಗದಲ್ಲಿ ಅನುಭವಿಸುವಂತಹ ಸಂಗತಿಗಳನ್ನು ಈ ಭೂಮಿಯಲ್ಲಿ ಸವಿಯುವಂಥ ಸಾಧನವೇ ಈ ಕಳಬೇಡ ಎನ್ನುವಂಥ ಸೂತ್ರ. ಕಳು ಮಾಡಬೇಡ, ಸಾದಾ ಭಾಷೆಯೊಳಗೆ ಹೇಳೋದಾದರೆ ಕಳು ಮಾಡಬೇಡ್ರಿ. ಪರರ ವಸ್ತುವನ್ನು ಕಳ್ಳತನ ಮಾಡಬೇಕೆಂಬ ನೀಚ ಬುದ್ಧಿ ಉಂಟಾದಾಗಲೇ ಏನಾಗುತ್ತಪ್ಪ ಅಂತಂದ್ರೆ ಮನುಷ್ಯ ತನ್ನ ಅವನತಿಯ ಮೆಟ್ಟಿಲನ್ನು ಏರಾಕ ಶುರು ಮಾಡ್ತಾನೆ. ಹಾಗಿದ್ರೆ ಆಸೆಯ ಬೆನ್ನು ಹತ್ತಿದಾಗ ಮತ್ತು ಸಾತ್ವಿಕತೆಯಿಂದ ಹಾಗೂ ಸರಳ ಮಾರ್ಗದಿಂದ ಹಣವನ್ನು ಗಡಿಸಲಿಕ್ಕೆ ಸಾಧ್ಯವಾಗದೆ ಹೋದಾಗ, ಮತ್ತು ಜೊತೆಗೆ ಹಣ ಹಣ ಅಂತ ಹೇಳಿ ಹಪಹಪಿಸುವಂಥ ಮನುಷ್ಯ ಏನು ಮಾಡ್ತಾನೆ ಹೇಳ್ರಿ? ಕಳ್ಳದಾರಿಗಿಳಿತಾ ಇದ್ದಾನೆ. ಮತ್ತು ಹೊನ್ನಿನ ಖಜಾನೆಗಾಗಿ ಜೀವನದ ಮೌಲ್ಯಗಳನ್ನು ಗಾರಿ ತೂರಿ, ಜೊತೆಗೆ ಮಾಡಬಾರದೆಲ್ಲ ಉದ್ಯೋಗಗಳನ್ನು ಮಾಡ್ತಾ ಅಪಾರವಾದ ಸಂಪತ್ತಿನ ಒಡೆಯ ಆಗಬೇಕು ಎನ್ನುವಂಥ ಬಯಕೆ ಏನು ಮನಸ್ಸಿನಲ್ಲಿ ಬರುತ್ತಲ್ಲ, ಅದು ಕೂಡ ಕಳ್ಳತನವೇ ಅಂಥೇಳಿ ಅಣ್ಣ ಬಸವಣ್ಣವನ್ನು ಹೇಳ್ತಾರೆ. ಅಂದರೆ ಖುದ್ದಾಗಿ ಹೋಗಿ ನೀವೇ ಕಳ್ಳತನ ಮಾಡೋದು ಅಷ್ಟೇ ಅಲ್ಲದೆ, ಮನಸ್ಸಿನೊಳಗೆ ಆ ಕಳ್ಳತನದ ಒಂದು ಭಾವನೆ, ಒಂದು ಪರಿಕಲ್ಪನೆ ಬಂದರೂ ಕೂಡ ಏನಪ್ಪ ಅಂತಂದ್ರೆ ನೀವು ಕಳ್ಳರೇ ಎನ್ನುವಂತಹ ಮಾತನ್ನು ಬಹಳ ಸೂಚ್ಯವಾಗಿ ಬಸವಣ್ಣವರು ಇಲ್ಲಿ ಹೇಳ್ತಾ ಇದ್ದಾರೆ. ಆದರೆ ಇವತ್ತು ನಾವು ಸಮಾಜದಲ್ಲಿ
ನೋಡ್ತಾ ಇದ್ದೇವೆ. ಇವತ್ತಿನ ಆಧುನಿಕ ಭಾರತದ ಪರಿಸ್ಥಿತಿಯನ್ನು ನಾವು ನೀವೆಲ್ಲ ಗಮನಿಸ್ತಾ ಇದ್ದೇವೆ. ಇವತ್ತು ಬಡವರಿಗಾಗಿ ಕೊಡುವಂತಹ ರೇಷನ್ ಆಗಿರಬಹುದು, ಅಕ್ಕಿ ಗೋಧಿ ಜೋಳ ಮತ್ತೊಂದು ಮಗದೊಂದು ಆಗಿರಬಹುದು, ಇವತ್ತು ಉನ್ನತ ಅಧಿಕಾರಿಗಳು ವಿಶೇಷವಾದಂತ ಅಧಿಕಾರಿಗಳು ಬ್ಯೂರೋಕ್ರಾಟ್ಸ್ ಅಂತ ಏನು ಹೇಳ್ತಾ ಇದ್ದೀವಿ ಇವರೆಲ್ಲ ಈ ಒಂದು ಕಾಳಸಂತೆಯಲ್ಲಿ ಇವೆಲ್ಲವುಗಳನ್ನು ಕಳ್ಳತನ ಮಾಡಿ ಕದ್ದು ಪರರಾಷ್ಟ್ರಗಳಿಗೆ ರವಾನಿಸೋದು, ಕಳ್ಳಪೇಟೆಯ ದೊರೆಗಳು ಮತ್ತು ಜೊತೆಗೆ ಭ್ರಷ್ಟವಾದಂತ ರಾಜಕಾರಣಿಗಳು ಸೇರಿ ಇವತ್ತು ಸರ್ಕಾರಿ ಮತ್ತು ಸರ್ಕಾರೇತರ ಗೋಡಾವನಗಳನ್ನು ಲೂಟಿ ಮಾಡೋದು ಏನಾಗಿದೆ ಹೇಳ್ರಿ, ಸರ್ವೇ ಸಾಮಾನ್ಯ ಆಗಿದೆ. ಇನ್ನು ಸರ್ಕಾರದ ಅಣೆಕಟ್ಟುಗಳನ್ನು ಕಟ್ಟುವಾಗ ಆಗಿರಬಹುದು, ದೊಡ್ಡ ದೊಡ್ಡ ರಸ್ತೆಗಳನ್ನು ಮಾಡುವಂತ ಇಂಜಿನಿಯರ್ಗಳಾಗಿರಬಹುದು, ಇವರೆಲ್ಲ ಮಾಡೋದು ಕಳ್ಳತನ ಅಷ್ಟಿಷ್ಟಲ್ಲ. ಹಾಗಿದ್ರೆ ದರೋಡೆ ಇವತ್ತು ನಡೀತಾ ಇದೆ, ಅದು ಎಂತ ದರೋಡೆ ಅಂತಂದ್ರೆ ಹಗಲು ದರೋಡೆ ಇವತ್ತಿನ ನಮ್ಮ ಆಧುನಿಕ ಭಾರತದೊಳಗೆ ಸಮಾಜದೊಳಗೆ ಪ್ರಪಂಚದಲ್ಲಿ ನಡೀತಾ ಇರೋದನ್ನ ನಾವು ನೀವೆಲ್ಲ ನೋಡ್ತಾ ಇದ್ದೇವೆ. ಹಾಗಿದ್ರೆ ಈ ಎಲ್ಲಾ ಕಳುವನ್ನ ಮಾಡಿದಂತ ಕದೀಮರು ಕೊನೆಗಾಲದೊಳಗೆ ಸುಖದ ಸಾವನ್ನ ಹೊಂದುತ್ತಾರೆ ಅಂತಿರೇನು? ಇಲ್ಲ, ಖಂಡಿತವಾಗಿಯೂ ಅವರು ಒಂದು ಒಳ್ಳೆಯ ಸಾವನ್ನ ಹೊಂದೋದಿಲ್ಲ. ಹಾಗಾಗಿ ಶರಣನ ಸಾವು ಮರಣದಲ್ಲಿ ನೋಡು ಅಂತಂದಿದ್ದಾರೆ. ಈ ಕಳ್ಳತನದಿಂದ ಸಂಪಾದಿಸಿದಂತ ಸಂಪತ್ತು ಹೆಂಗೆ ಬಂದಿತ್ತೋ ಹಂಗೆ ಅದು ನಾಶ ಕೂಡ ಹೊಂದುತ್ತೆ ಅನ್ನೋ ಮಾತನ್ನು ನಮ್ಮ ಶರಣರು ಬಹಳ ಸೂಚ್ಯವಾಗಿ ತಮ್ಮ ವಚನದೊಳಗೆ ಹೇಳ್ತಾರೆ. ನೋಡ್ರಿ, ಪಾಪಿಯ ಧನ ಎನ್ನುವಂಥ ಒಂದು ವಚನ ಅಂದರೆ ಲಂಚತನದಿಂದ ಗಳಿಸಿದಂಥ ಹಣ ಯಾವ ರೀತಿ ನಾಶ ಹೊಂದುತ್ತೆ? ಪಾಪಿಯ ಧನ ಪ್ರಾಯಶ್ಚಿತ ಕಲ್ಲದೆ, ಪಾಪಿಯ ಧನ ಪ್ರಾಯಶ್ಚಿತ ಕಲ್ಲದೆ, ಸತ್ಕಾರ್ಯಕ್ಕೆ ಸಲ್ಲುವುದೇನಯ್ಯ, ಪಾಪಿಯ ಧನ ಪ್ರಾಯಶ್ಚಿತ ಕಲ್ಲದೆ, ನಾಯಿಯ ಹಾಲು ನಾಯಿ ಮರಿಗಲ್ಲದೆ, ನಾಯಿಯ ಹಾಲು ನಾಯಿ ಮರಿಗಲ್ಲದೆ, ಪಂಚಾಮೃತಕ್ಕೆ ಸಲ್ಲುವುದೇನಯ್ಯ, ಪಾಪಿಯ ಧನ ಪ್ರಾಯಶ್ಚಿತ ಕಲ್ಲದೆ, ಕೂಡಲ ಸಂಗನ ಶರಣರಿಗಲ್ಲದೆ, ಮಾಡುವ ಅರ್ಥ ವ್ಯರ್ಥ ಕಂಡಯ್ಯ, ಪಾಪಿಯ ಧನ ಪ್ರಾಯಶ್ಚಿತ ಕಲ್ಲದೆ. ಪಾಪಿಯ ಧನ ಪ್ರಾಯಶ್ಚಿತ ಕಲ್ಲದೆ, ನೋಡ್ರಿ ಎಷ್ಟೊಂದು ಅದ್ಭುತವಾದಂಥ ವಚನ. ಈ ಲೋಕದಲ್ಲಿ ನಡೆಯುವಂತಹ ಎಲ್ಲ ಘಟನೆಗಳನ್ನು ಜೊತೆಗೆ ಆ ಘಟನೆಗಳಿಗೆ ನಾವೆಲ್ಲ ಹೇಗೆ ಪ್ರತಿಬಂಧಿಸಬೇಕು, ಯಾವ ರೀತಿ ಸ್ಪಂದನೆಯನ್ನು ನೀಡಬೇಕು ಅನ್ನೋದನ್ನು ಬಹಳ ಅರ್ಥಪೂರ್ಣವಾಗಿ ಬಸವಣ್ಣವರು ಈ ವಚನದೊಳಗೆ ತೋರಿಸ್ಕೊಟ್ಟಾರೆ. ಪಾಪಿಯ ಧನ ಪ್ರಾಯಶ್ಚಿತ ಕಲ್ಲದೆ ಸತ್ಕಾರ್ಯಕ್ಕೆ ಸಲ್ಲುವುದೇನಯ್ಯ ಅಂತ ಪ್ರಶ್ನೆ ಮಾಡ್ತಾರವರು. ಅಂದರೆ ಇವತ್ತು ಒಂದು ಅಧರ್ಮದಿಂದ ಗಳಿಸಿದಂಥ ಹಣವನ್ನು ನಾವು ಒಳ್ಳೆಯ ಸತ್ಕಾರ್ಯಗಳಿಗೆ ಉಪಯೋಗ ಮಾಡೋಕ್ಕಾಗುವುದಿಲ್ಲ. ಜೊತೆಗೆ ಯಾವ ರೀತಿಯಾದಂತಹ ಒಂದು ಉಪಮೆಯನ್ನು ಕೊಡ್ತಾರೆ, ದೃಷ್ಟಾಂತವನ್ನು ಕೊಡ್ತಾರೆ, ಸಿಮಿಲಿಯನ್ನು ಕೊಡ್ತಾರೆ ಅಂತಂದರೆ, ನಾಯಿಯ ಹಾಲು ನಾಯಿ ಮರಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲುವುದೇನಯ್ಯ ಎನ್ನುವಂಥ ಪ್ರಶ್ನೆಯನ್ನು ಕೂಡ ಅವರು ಕೇಳ್ತಾರೆ. ನೋಡ್ರಿ, ಎಂದರೆ ನಾವು ನಾಯಿ ಮರಿ ಹಾಲನ್ನು ಮೊಸರಿಗಾಗಲಿ ಚಹಾಕ್ಕಾಗಲಿ ಅಥವಾ ಪಂಚಾಮೃತಕ್ಕಾಗಲಿ ಬಳಸಿದಂತಹ ಒಂದು ದೃಷ್ಟಾಂತ ಇದೆಯೇ? ಇಲ್ಲ ಅಂದಮೇಲೆ ನಾಯಿಯ ಹಾಲು ಕೇವಲ ನಾಯಿ ಮರಿಗೆ ಹೇಗೆ ಸಲ್ತಾ ಇದೆಯೋ ಅದೇ ರೀತಿ ಪಾಪದ ಹಣ, ಕಳುವಿನಿಂದ ಗಳಿಸಿದಂಥ ಹಣ, ಅಧರ್ಮದಿಂದ ಗಳಿಸಿದಂತಹ ಸಂಪತ್ತು ಏನಿದೆ ಅದು ಸತ್ಕಾರ್ಯಕ್ಕೆ ಸಲ್ಲುವುದಿಲ್ಲ ಅನ್ನೋ ಮಾತನ್ನು ಬಹಳ ಸೂಚ್ಯವಾಗಿ ಹೇಳ್ತಾ ನಾವೆಲ್ಲ ಇವತ್ತು ಶರಣರು ಏನಿದ್ದೇವೆ, ಇವತ್ತಿನ ಪ್ರಸ್ತುತ ಒಂದು ಪ್ರಪಂಚದೊಳಗೆ ಕಳುವನ್ನು ಮಾಡಬೇಡ್ರಿ ಎನ್ನುವಂಥ ಒಂದು ಸಂದೇಶವನ್ನು ಕೂಡ ಅವರು ಬಹಳ ಅರ್ಥಪೂರ್ಣವಾಗಿ ನೀಡ್ತಾ ಹೋಗ್ತಾರೆ. ಜೊತೆಗೆ ಇವತ್ತಿನ ಈ ಸಮಾಜದಲ್ಲಿ ನಾವೆಲ್ಲ ಎಷ್ಟೊಂದು ಒಂದು ಹಣದ ಹಿಂದೆ ಬಿದ್ದಿದ್ದೇವೆ ಅನ್ನೋದಕ್ಕೆ ಮತ್ತೊಂದು ವಚನದೊಳಗೆ ಬಹಳ ಅರ್ಥಪೂರ್ಣವಾಗಿ ಹೇಳ್ತಾರೆ. ಹಾಗಿದ್ರೆ ಯಾವುದು ಅದು ವಚನ? ಕಾಂಚನವೆಂಬ ನಾಯಿಯ ನೆಚ್ಚಿ ನಿಮ್ಮನ ಮರೆದೆನಯ್ಯ, ಕಾಂಚನವೆಂಬ ನಾಯಿಯ ನೆಚ್ಚಿ ನಿಮ್ಮನ ಮರೆದೆನಯ್ಯ, ಕಾಂಚನಕ್ಕೆ ವೇಳೆಯಲ್ಲದೆ ಲಿಂಗಕ್ಕೆ ವೇಳೆಯಿಲ್ಲ, ಹಡಕಿಗೆ ಮೆಚ್ಚಿದ ಸೊಣಗನು ಅಮೃತದ ರುಚಿಯ ಬಲ್ಲುದೆ ಕೂಡಲ ಸಂಗಮ ದೇವ ಅನ್ನೋ ಮಾತನ್ನು ಹೇಳ್ತಾರೆ. ಅಂದರೆ ಇವತ್ತು ನಮಗೆಲ್ಲ ಏನಾಗ್ಬಿಟ್ಟಿದೆ ಅಂತಂದ್ರೆ ಧನವನ್ನು ಸಂಗ್ರಹ ಮಾಡೋದಕ್ಕೆ ವೇಳೆ ಇದೆ, ಆದರೆ ಒಂದು ದೇವರ ಪೂಜೆಗೆ ಶರಣರ ಪೂಜೆಯನ್ನು ಮಾಡಲಿಕ್ಕೆ ನಮ್ಮಲ್ಲಿ ವೇಳೆ ಇಲ್ಲ. ಆತ್ಮಶುದ್ಧಿ ಮಾಡಿಕೊಳ್ಳದೆ ಕೇವಲ ಹೊಲಸನ್ನೇ ಅಪೇಕ್ಷಿಸುವಂತಹ ಮನಸ್ಸು ಅಮೃತವನ್ನು ಹೇಗೆ ಮೆಚ್ಚುತ್ತೆ ಅನ್ನೋ ಮಾತನ್ನು ಅವರು ಈ ವಚನದಲ್ಲಿ ಕೇಳ್ತಾರೆ. ಇವತ್ತು ಬೇವನ್ನು ತಿನ್ನುವ ಕಾಗೆಗೆ ಮಾವು ಸಿಹಿ ಆದೀತೆ,
ಅದು ಕಹಿ ಅಂತ ಹೇಳುತ್ತೆ. ಅಂದರೆ ಇವತ್ತು ಪರಧನ ಮತ್ತು ಪರಸತಿಯರಲ್ಲಿ ಆಸೆ ಕೂಡ ಮಾಡುವುದು, ಅವರನ್ನು ಅಪೇಕ್ಷಿಸುವುದು ಕೂಡ ಕಳ್ಳತನ ಅಂತ ಹೇಳ್ತಾರೆ. ಇವತ್ತು ಆಧುನಿಕ ಕಾಲದೊಳಗೆ ನಾವು ಒಂದು ಹಳದಿ ಬಣ್ಣದ ಲೋಹವನ್ನು, ಹಣವನ್ನು, ಸಂಪತ್ತಿನ ಒಡೆಯರಾಗಬೇಕಂತ ಹೇಳಿ ಯಾವಾಗಲೂ ಯಾವ ರೀತಿ ಸಂಪತ್ತನ್ನು ಗಳಿಸಬೇಕು ಎನ್ನುವಂಥ ಒಂದಷ್ಟು ಪ್ಲ್ಯಾನ್ಸನ್ನು ಮಾಡ್ತಾ ಅದರ ಹಿಂದಿನೇ ಬಿದ್ದಿರ್ತೇವೆ. ಆದರೆ ಆ ದೇವರ ಪೂಜೆಗಾಗಲಿ, ದೇವರ ಉಪಾಸನೆಗಾಗಲಿ, ದೇವರ ಪಕ್ಕದಲ್ಲಿ ಕುಳಿತುಕೊಂಡು ಒಂದಷ್ಟು ಒಳ್ಳೆಯ ಆಲೋಚನೆಗಳನ್ನು ಮಾಡುವಂತಹ ಒಂದು ಸತ್ಕಾರ್ಯಕ್ಕೆ ಇವತ್ತು ನಮ್ಮಲ್ಲಿ ಸಮಯ ಇಲ್ಲ. ಹಾಗಾಗಿ ಇವತ್ತು ನಮ್ಮ ಪರಿಸ್ಥಿತಿ ಹೇಗಾಗಿದೆಪ್ಪ ಅಂದರೆ, ಹಡಗಿಗೆ ಮೆಚ್ಚಿದ ಸೊಣಗನು ಅಮೃತದ ರುಚಿಯ ಬಲ್ಲುದೆ. ಇವತ್ತು ಒಂದು ನಾಯಿ ಇದೆ, ಆ ನಾಯಿಗೆ ನೀವೆಲ್ಲ ಮೃಷ್ಟಾನ್ನ ಭೋಜನವನ್ನು ಕೊಡ್ತೀರಿ, ಎಲ್ಲ ರೀತಿಯ ಒಳ್ಳೊಳ್ಳೆ ಉತ್ಕೃಷ್ಟವಾದ ಆಹಾರ ಹಾಕ್ತೀರಿ. ಆದರೂ ಕೂಡ ಈ ರಸ್ತೆಯಲ್ಲಿ ಹೋಗುವಾಗ ಎಲ್ಲಿಯಾದರೂ ಒಂದು ಎಲುವಿನ ತುಂಡನ್ನು ಕಂಡಿತು ಅಂತಂದರೆ ಆ ನಾಯಿ ಓಡಿ ಹೋಗಿ ಅದನ್ನು ಕಚ್ಕೊಂಡು ತನ್ನ ಕಾಲಿನ ಮಧ್ಯೆ ಇಟ್ಕೊಂಡು ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತಾ ಇದೆ. ಇವತ್ತು ನಾವೆಲ್ಲ ಆಧುನಿಕ ಶರಣರ, ಆಧುನಿಕ ಜನರ ಪರಿಸ್ಥಿತಿ ಏನಾಗಿದೆ ಅಂತಂದರೆ ಆ ಒಂದು ಸೊಣಗದ ಪರಿಸ್ಥಿತಿ, ಹಡಕಿಗೆ ಮೆಚ್ಚಿದ ಸೊಣಗನ ಪರಿಸ್ಥಿತಿ ಆಗಿದೆ. ಹಾಗಾಗಿ ಇವತ್ತು ನಮ್ಮ ಶರಣರು ಏನು ಹೇಳ್ತಾರಪ್ಪ ಅಂತಂತಂದರೆ, ನಾವು ಬೇರೆಯವರ ದನ ಆಗಿರಬಹುದು, ಬೇರೆಯವರ ಸತಿ ಆಗಿರ್ಬೋದು, ಅವರನ್ನು ಆಸೆ ಮಾಡೋದು ಕೂಡ ಕಳ್ಳತನ. ಹಾಗಾಗಿ ಈ ಒಂದು ಒಂದು ಭಾವನೆ ಬಂತಂತಂದ್ರೆ ಏನಾಗುತ್ತಪ್ಪ ಅಂತಂದರೆ ಮನಸ್ಸು ಕಲುಷಿತಗೊಳ್ತಾ ಇದೆ. ಮತ್ತು ನಾವೆಲ್ಲ ಇಂದ್ರಿಯ ಸುಖದ ಬೆನ್ನನ್ನು ಹತ್ತಿದ್ವಿ ಅಂತಂದರೆ ಯಾವ ವಿಚಾರ, ಒಳ್ಳೆಯ ವಿಚಾರಗಳು ನಮ್ಮ ಮನಸ್ಸಿನ ಅಂಗಳಕ್ಕೆ ಬರೋದಿಲ್ಲ. ಹಾಗಾಗಿ ಇವತ್ತು ಒಬ್ಬ ಪುರುಷ ಸ್ತ್ರೀಯಲ್ಲಿ ಅನುರಕ್ತನಾದ ಅಂತಂತಂದರೆ ಆತ ಶಿವನ ಸ್ಮರಣೆಯನ್ನು ಮರಿತಾನೆ, ಇವತ್ತು ಸಚ್ಚಾರಿತ್ರ್ಯವನ್ನು ಮರಿತಾನೆ, ಸತ್ಸಂಗವನ್ನು ಮರಿತಾ ಇದ್ದಾನೆ. ಅದೇ ರೀತಿ ಸದ್ವಿಚಾರವನ್ನು ಕೂಡ ಎಲ್ಲ ಮರೆತು ಆತ ಒಂದು ಕಳ್ಳನ ಮನಸ್ಸಿನವನ ಆಗ್ತಾನೆ. ಮತ್ತು ಒಂದು ಹೆಣ್ಣಿಗಾಗಿ ಹಣ ಗಳಿಸೋಕ್ಕೆ ಹೋಗೋದು, ಹಣ ಗಳಿಸಲಿಕ್ಕೆ ಜೂಜನ್ನು ಆಡೋದು, ಹೀಗೆ ಜೂಜಿನಲ್ಲಿ ಸೋತಾಗ ಕುಡಿತಕ್ಕೆ ಮೊರೆ ಹೋಗೋದು, ಹೀಗೆ ಆತ ಅವನತಿಗೆ ಮತ್ತು ಅಧಪತನಕ್ಕೆ ಒಳಗಾಗ್ತಾ ಇದ್ದಾನೆ. ಇವೆಲ್ಲವಕ್ಕೂ ಏನು ಕಾರಣಪ್ಪ ಅಂತಂದರೆ ಪರಧನ ಮತ್ತು ಪರಸತಿ ಅಂತ ಹೇಳ್ತಾರೆ. ಅದಕ್ಕೆ ಶರಣರು ಹೇಳ್ತಾರೆ, ಬಹಳ ಚಂದ ಹೇಳ್ತಾರೆ, ಏನಪ್ಪ ಅಂತಂದರೆ ಛಲಬೇಕು ಶರಣಂಗೆ ಪರಧನವ ಒಲ್ಲೆನೆಂಬ, ಛಲಬೇಕು ಶರಣಂಗೆ ಪರಸತಿಯನ್ನು ಕೂಡ ಒಲ್ಲೆನು ಎಂಬ ಎನ್ನುವಂಥದ್ದು. ಹೀಗೆ ಪರರಧನ ಹಾಗೂ ಪರಸ್ತ್ರೀ ನಮ್ಮ ಅವನತಿಗೆ ಕಾರಣ ಆಗ್ತಾ ಇದ್ದಾರೆ ಅನ್ನೋ ಮಾತನ್ನು ಬಹಳ ಸೂಚ್ಯವಾಗಿ ಈ ಅನೇಕ ವಚನಗಳ ಮೂಲಕ ನಮ್ಮ ಶರಣರು ಹೇಳ್ತಾ ಹೋಗ್ತಾರೆ. ಇವತ್ತು ಆಸೆಯಿಂದ ಏನನ್ನೂ ಸಾಧಿಸೋಕೆ ಸಾಧ್ಯ ಆಗುವುದಿಲ್ಲ, ಅದರ ಬೆನ್ನ ಹತ್ತಿ ಕೆಡಬೇಡ್ರಿ, ಅದು ದುಃಖಕ್ಕೆ ಮೂಲ ಕಾರಣ ಅನ್ನೋ ಮಾತನ್ನು ಹೇಳಿದಂತಹ ಬುದ್ಧನಂತೆ ಬಸವಣ್ಣನವರು ಕೂಡ ಅದೇ ತತ್ವವನ್ನು ತಮ್ಮ ವಚನದೊಳಗೆ ಎತ್ತಿ ಹಿಡಿತಾ ಇದ್ದಾರೆ. ಮತ್ತೊಂದು ವಚನದೊಳಗೆ ಹೇಳ್ತಾಳ್ರಿ, ಭಾಳ ಚಂದ ಹೇಳ್ತಾರೆ, ಏನಪ್ಪ ಅಂತಂದರೆ ಎಲೆ ಎಲೆ ಮಾನವ ಅಳಿಯಾಸೆ ಬೇಡವೋ, ಕಾಡ ಬೆಳದಿಂಗಳ ಸಿರಿ ಸ್ಥಿರವಲ್ಲ, ಕೇಡಿಲ್ಲದ ಪದವಿಯನ ಈವ ಕೂಡಲ ಸಂಗಮ ದೇವನ ಮರೆಯದೆ ಪೂಜಿಸು ಎನ್ನುವಂಥದ್ದು. ಅಂದರೆ ಅವರು ಹೇಳುವಂಥ ರೀತಿಗಳು ಎಷ್ಟೊಂದು ಅರ್ಥಪೂರ್ಣ ಅದಾವೆ ನೋಡ್ರಿ. ಇವತ್ತು ವಚನ ಸಾಹಿತ್ಯವನ್ನು ಬೇರೆ ಸಾಹಿತ್ಯಕ್ಕೆ ನೀವು ಹೋಲಿಕೆ ಮಾಡಿದಾಗ, ಹೋಲಿಸಿ ನೋಡಿದಾಗ ಈ ವಚನ ಸಾಹಿತ್ಯ ಎಷ್ಟೊಂದು ಸರಳವಾಗಿ ತಮಗೆ ಅರ್ಥ ಆಗ್ತಾ ಇದೆ, ಎಷ್ಟೊಂದು ಡೈರೆಕ್ಟಾಗಿ ತಮ್ಮ ಮನಸ್ಸನ್ನು ಅದು ಆವರಿಸ್ಕೊಳ್ತಾ ಇದೆ ಅಂತಂತಂದರೆ ಬೇರೆ ಸಾಹಿತ್ಯ ಒಂದು ಸ್ವಲ್ಪ ನಮಗೆ ಅರ್ಥ ಮಾಡ್ಕೊಳ್ಳೋಕೆ ಬಹುಶಃ ಕಷ್ಟ ಅನ್ನಿಸ್ಬೋದೇನೋ. ಇಲ್ಲಿ ಜನಸಾಮಾನ್ಯರು ಕೂಡ ಈ ವಚನಗಳನ್ನು ಅರ್ಥ ಮಾಡಿಕೊಳ್ಳುವಂಥ ರೀತಿ ಒಳಗೆ ಅದರಲ್ಲಿ ಕೆಲವೊಂದಿಷ್ಟು ಉಪದೇಶಗಳನ್ನು ನಮ್ಮ ಶರಣರು ಬಿಟ್ಕೊಡ್ತಾ ಇದ್ದಾರೆ. ಹಾಗಿದ್ರೆ ಎಲೆ ಮನುಷ್ಯನೆಂಬ ಕ್ಷುದ್ರ ಪ್ರಾಣಿಯೇ, ಕ್ಷುಲ್ಲಕ ಆಶೆಯನ್ನು ಇವತ್ತು ನೀನು ತೊರಿಬೇಕು, ಅದರ ಗೊಡವೆಗೆ ಹೋಗಬೇಡ. ಯಾಕಂತಂದರೆ ಕಾಡಿನಲ್ಲಿರುವಂತಹ ಬೆಳದಿಂಗಳು ಮತ್ತು ಈ ಶ್ರೀಮಂತಿಕೆ ಅನ್ನೋದೇನೈತಲ್ಲ, ಇವು ಅತ್ಯಂತ ಅಲ್ಪ ಸಮಯದ್ದು ಮತ್ತು ಕ್ಷಣಿಕವಾದದ್ದು ಅಂತ ಹೇಳ್ತಾರೆ. ಯಾವಾಗ ಬೇಕಾದರೂ ಅವು ನಮ್ಮನ್ನು ಬಿಟ್ಟು ಹೋಗಬಹುದು. ಆದರೆ ಅಳಿಸಲಾಗದ, ನಾಶವಿಲ್ಲದಂತಹ, ಚಿರಂತನ ನೆಲೆಯಾಗಿ ನಿಲ್ಲುವ ಪದವಿಯನ್ನು ಕೊಡುವಂತಹ ಆ ಪರಮಾತ್ಮನನ್ನು ಇವತ್ತು ನಾವು ಸದಾ ಮರೆಯದೆ ಪೂಜಿಸಬೇಕು ಮತ್ತು ಸ್ಥಿರವಾದಂತಹ ಪದವಿಯನ್ನು ಪಡಿಬೇಕು ಅನ್ನೋ ಮಾತನ್ನು ಬಹಳ ಅರ್ಥಪೂರ್ಣವಾಗಿ ಹೇಳ್ತಾ ಈ ಕಳ್ಳತನದ ಕುಯುಕ್ತಿಯ ಬುದ್ಧಿಯನ್ನು ನಾವೆಲ್ಲರೂ ತೊರೆಯಬೇಕು ಎನ್ನುವಂತಹ ಮಾತನ್ನು ಹೇಳ್ತಾರೆ. ಇವತ್ತು ನಮ್ಮ ಕಡೆ ಎಷ್ಟು ಇದ್ದರೂ ನಮಗೆ ಅದು ಕಡಿಮೆ ಅನಿಸುತ್ತೆ ನೋಡ್ರಿ. ಏನಪ್ಪ ಅಂತಂದರೆ ಆನೆ ಕುದುರೆ ಭಂಡಾರ ವಿರ್ದೊಡೇನೋ, ತಾನುಂಬುದು ಪಡಿಯಕ್ಕಿ, ಕುಡಿಯುವುದೊಂದು ಪಾವು ಹಾಲು, ಮಲಗುವುದು ಅರ್ಧ ಮಂಚ, ಈ ಹುರುಳಿಲ್ಲದ ಸಿರಿಯ ಮೆಚ್ಚಿ ಕೆಡಬೇಡ ಮನುಜ.
ಒಡಲು ಭೂಮಿಯ ಸಂಘ ಒಡವೇ ತಾನೆಪ್ಪುದೋ ಕೈ ಹಿಡಿದ ಮಡದಿ ಪರಸಂಗ ಪ್ರಾಣವಾಯುವಿನ ಸಂಘ ಸಾವಿಂಗೆ ಸಂಗಡವಾರು ಇಲ್ಲ ಕಾಣ ನಿಷ್ಕಳಂಕ ಮಲ್ಲಿಕಾರ್ಜುನ ನೋಡ್ರಿ ಇವತ್ತು ಕಳ್ಳತನದಿಂದ ಸಂಪಾದಿಸಿದಂತಹ ಎಂಥ ಭಂಡಾರವಾದರೂ ಕೂಡ ಅದು ಕೊನೆಗಾಲಕ್ಕೆ ನಮ್ಮ ಜೊತೆಗೆ ಬರೋದಿಲ್ಲ ಆದರೆ ಇವತ್ತಿನ ಈ ಭೂಮಿ ಮೇಲೆ ನಮಗೆ ಬದುಕಾಕ ಎಷ್ಟು ಬೇಕೋ ಅಷ್ಟು ಅಕ್ಕಿ ಮಲಗಾಕ ಎಷ್ಟು ಬೇಕೋ ಅಷ್ಟು ಜಾಗ ಉಡಲಿಕ್ಕೆ ಎಷ್ಟು ಬೇಕೋ ಅಷ್ಟು ಬಟ್ಟೆಗಳು ಜೀವಿಸಲಿಕ್ಕೆ ಎಷ್ಟು ಬೇಕೋ ಅಷ್ಟು ಸಂಪತ್ತನ್ನು ಹೊಂದಿ ನಾವು ಆರಾಮವಾಗಿರಬೇಕು ಅನ್ನೋ ಮಾತನ್ನು ನಮ್ಮ ಶರಣರು ಹೇಳ್ತಾರೆ ಆದರೆ ಅರ್ಥವಿಲ್ಲದ ಸಂಪತ್ತಿನಿಂದಾಗಿ ಬದುಕನ್ನು ನಾವು ಇವತ್ತು ವ್ಯರ್ಥ ಮಾಡ್ಕೊಳ್ಳಕತ್ತೇವೆ ನಾವು ಎಷ್ಟು ಗಳಿಸಿದರೂ ಕೂಡ ಅದು ನಮ್ಮೊಂದಿಗೆ ಬರೋದಿಲ್ಲ ಅತಿಯಾಗಿ ತಿಂದು ಉಂಡು ಮೋಜು ಮಸ್ತಿ ಮಾಡಿದರೂ ಕೂಡ ಅದು ಅನೇಕ ಸಮಸ್ಯೆಗಳಿಗೆ ಮುಂದೆ ಕಾರಣ ಆಗುತ್ತೆ ಅನ್ನೋದನ್ನು ಕೂಡ ನಾವು ನೀವೆಲ್ಲರೂ ಬಲ್ಲೆವು ಹಾಗಾಗಿ ನಾವು ಅತಿಯಾಗಿ ಪ್ರೀತಿಸುವಂತಹ ಸತಿಯಾಗಿರಬಹುದು ಸುತರಾಗಿರಬಹುದು ಆತ್ಮೀಯ ಸ್ನೇಹಿತರು ಕೂಡ ಆಗಿರಬಹುದು ಇವರ್ಯಾರೂ ಕೂಡ ಕೊನೆಗಾಲಕ್ಕೆ ನಮ್ಮೊಂದಿಗೆ ಬರೋದಿಲ್ಲ ಹಾಗಾಗಿ ಆತ್ಮೀಯರೇ ನಾವೆಲ್ಲರೂ ಹಣ ಹಣ ಅಂತ ಹೇಳಿ ಹಪಹಪಿಸೋದು ತರವಲ್ಲ ಅಂತ ಹೇಳ್ತಾರೆ ನಮ್ಮ ಶರಣರು ನಮ್ಮ ಅನುಭಾವಿಗಳು ಈ ಹೆಣ್ಣು ಹೊನ್ನು ಮಣ್ಣಿನ ಆಸೆಯನ್ನು ಬಿಟ್ಟಂಥವರು ಅಂತಂದರೆ ನಮ್ಮ ಶರಣರು ಇವರು ಆತ್ಮವು ಪರಮಾತ್ಮನಲ್ಲಿ ಒಂದಾಗಬೇಕಾತು ಅಂತಂದರೆ ಬಸವಣ್ಣನವರ ಪ್ರಥಮ ಸೂತ್ರ ಏನಪ್ಪ ಅಂತಂದರೆ ಕಳು ಮಾಡಬೇಡ್ರಿ ಇವತ್ತು ಬಸವಣ್ಣನವರ ಕಳಬೇಡ ಕೊಲಬೇಡ ಎನ್ನುವ ವಚನವನ್ನು ಒಂದೊಂದೇ ಶಬ್ದವನ್ನು ತೆಗೆದುಕೊಂಡು ಇವತ್ತು ನಾವು ಇಲ್ಲಿ ಅದನ್ನು ವಿವರಣೆ ಮಾಡ್ತಾ ಹೋಗ್ತಾ ಇದ್ದೇವೆ ಕಳು ಮಾಡಬೇಡ ಅನ್ನುವಂಥದ್ದು ಇವತ್ತು ಈ ಭೂಮಿ ಮೇಲಿರುವಂತಹ ಎಲ್ಲ ಕದಿಮರಿಗೆ ಅಧಿಕಾರಿಗಳಿಗೆ ಒಕ್ಕಲಿಗರಿಗೆ ರಾಜಕಾರಣಿಗಳಿಗೆ ಸಾಹಿತಿಗಳಿಗೆ ಪ್ರತಿಯೊಬ್ಬರು ಯಾರ್ಯಾರು ಕಳು ಮಾಡ್ತಾರೆ ಅವರಿಗೆ ಅನ್ವಯಿಸ್ತಾ ಇದೆ ಹಾಗಿದ್ರೆ ಎರಡನೇ ಶಬ್ದ ಯಾವುದಪ್ಪ ಕೊಲಬೇಡ ನೋಡ್ರಿ ಕೊಲಬೇಡ ಕೊಲ್ಲುವವನೇ ಮಾದಿಗ ಹೊಲಸು ತಿನ್ನುವವನೇ ಹೊಲೆಯ ನೋಡ್ರಿ ಮೈ ಮಾತು ಮನಗಳಿಂದ ಮತ್ತೊಬ್ಬರನ್ನು ನೋಯಿಸೋದು ಅನ್ಯ ಪ್ರಾಣಿಗಳನ್ನು ಹಿಂಸಿಸುವವನೇ ಮಾದಿಗ ಹಾಗಿದ್ರೆ ಈ ಪಶು ವೃತ್ತಿಯ ಮನುಷ್ಯರಿಗೆ ಅವ್ರಿಗೇನಾಗ್ತತಿ ಅಂದರೆ ಯಾವಾಗಲೂ ಹಿಂಸೆ ಪ್ರಿಯ ಆಗ್ತತಿ ಮತ್ತೊಬ್ಬರಿಗೆ ಟಾರ್ಚರ್ ಕೊಡೋದು ಅವರಿಗೆ ಅವಹೇಳನ ಮಾಡೋದು ಅವಾಚ್ಯ ಶಬ್ದಗಳಿಂದ ಅವರನ್ನು ಬೈಯೋದಾಗಿರ್ಬೋದು ಹೀಗೆ ಅವರು ಯಾವಾಗಲೂ ಹಿಂಸೆಯನ್ನು ಪ್ರೀತಿಸಿರ್ತಾರೆ ಮತ್ತು ಸ್ವಾರ್ಥ ಸಾಧನೆಗಾಗಿ ಮತ್ತು ತಮ್ಮ ಅನೈತಿಕತೆಯನ್ನು ಮುಚ್ಚಿಕೊಳ್ಳಲಿಕ್ಕೆ ಅವರು ಪ್ರಯತ್ನ ಮಾಡಿದಾಗ ಅವರಲ್ಲಿರುವಂತಹ ದ್ವೇಷ ಈ ಕ್ರೋಧಗಳು ಏನಾಗ್ತಾವಪ್ಪ ಅಂತಂದರೆ ಅವು ಎಲ್ಲೆಯನ್ನು ಮೀರ್ತಾ ಇದ್ದಾವೆ ಹಾಗಾಗಿ ಅವರು ಕ್ರೂರ ಮೃಗಗಳಂತೆ ಒಂದು ಬಿಹೇವ್ ಮಾಡೋಕ್ಕೆ ಅವರು ಪ್ರಾರಂಭ ಮಾಡ್ತಾರೆ ಕೊನೆಗೆ ಕೊಲೆ ಮಾಡಲಿಕ್ಕೆ ಮುಂದಾಗ್ತಾರೆ ಇವೆಲ್ಲವುಗಳಿಂದ ಮುಕ್ತರಾಗಬೇಕು ಅಂತಂದರೆ ಒಂದು ಸತ್ಸಂಗದ ಒಡನಾಟ ಬೇಕು ಅದಕ್ಕೆ ಒಂದು ವಚನದೊಳಗೆ ಭಾಳ ಚಂದ ಹೇಳ್ತಾರೆ ನಮ್ಮ ಶರಣರು ವಚನದೊಳಗೆ ಎಷ್ಟು ಚಂದ ಹೇಳ್ತಾರಪ್ಪ ಅಂತಂದರೆ ಸಾರ ಸಜ್ಜನರ ಸಂಗಲೇಸು ಕಂಡಯ್ಯ ದೂರ ದುರ್ಜನರ ಸಂಘ ಅಭಿಮಾನ ಭಂಗವಯ್ಯ ಸಾರ ಸಜ್ಜನರ ಸಂಘ ಸಾರ ಸಜ್ಜನರ ಸಂಘ ಲೇಸು ಕಂಡಯ್ಯ ಸಂಘವೆರಡುಂಟು ಒಂದ ಹಿಡಿ ಒಂದ ಬೀಡು ಸಂಘವೆರಡುಂಟು ಒಂದ ಹಿಡಿ ಒಂದ ಬೀಡು ಮಂಗಲ ಮೂರುತಿ ನಮ್ಮ ಕೂಡಲ ಸಂಗಮ ದೇವ ಸಾರ ಸಜ್ಜನರ ಸಂಘ ಸಾರ ಸಜ್ಜನರ ಸಂಘ ಲೇಸು ಕಂಡಯ್ಯ ಅಂತ ಹೇಳ್ತಾರೆ ಅಂದರೆ ನಾವು ಒಳ್ಳೆಯವರ ಸಾಂಗತ್ಯ ಇವತ್ತು ನಮಗೆ ಬೇಕಾಗಿದೆ ಸತ್ಸಂಗದ ಒಡನಾಟ ಇವತ್ತು ನಮ್ಮೆಲ್ಲರಿಗೆ ಬೇಕಾಗಿದೆ ನಾವು ಹೃದಯವಂತರಾಗಬೇಕು ದಯಾವಂತರಾಗಬೇಕು ಆವಾಗ ಕರುಣೆ ತನ್ನಿಂದ ತಾನೇ ನಮ್ಮಲ್ಲಿ ಬರ್ತಾ ಇದೆ ಇವತ್ತು ಪ್ರೀತಿ ಪ್ರೇಮ ಸಂಯಮಗಳನ್ನು ನಾವೆಲ್ಲರೂ ಬಹಳಷ್ಟು ಅವಶ್ಯವಾಗಿ ಅಳವಡಿಸ್ಕೊಳ್ಬೇಕು ಅನ್ನೋ ಮಾತನ್ನು ಶರಣರು ಇವತ್ತು ತಮ್ಮ ವಚನದೊಳಗೆ ಅವರು ಪ್ರತಿಪಾದಿಸ್ತಾ ಇದ್ದಾರೆ ಅಂದರೆ ಅಹಿಂಸೆಯನ್ನು ತಾರಕ ಮಂತ್ರವನ್ನಾಗಿ ಇವತ್ತು ನಾವು ಮಾಡಿಕೊಂಡೇವಿ ಇವತ್ತಿನ ಆಧುನಿಕ ಸಮಾಜದಾಗ ಜೈನ ಮತ್ತು ಬೌದ್ಧ ಧರ್ಮದಲ್ಲಿಯೂ ಕೂಡ ಅಹಿಂಸೆಗೆ ಪ್ರಥಮ ಪ್ರಾಧಾನ್ಯತೆಯನ್ನು ನೀಡ್ತಾರೆ ರೀ ಅವರು ಅಂದರೆ ಆ ಧರ್ಮಗಳು ಏನು ಹೇಳ್ತಾವಪ್ಪ ಅಂತಂದ್ರೆ ಅಹಿಂಸಾ ಪರಮೋ ಧರ್ಮ ಅಂತ ಅವು ಕೂಡ ಸಾರ್ತಾ ಇದ್ದಾವೆ ಮತ್ತು ಅದನ್ನು ಪ್ರಚಾರ ಕೂಡ ಮಾಡ್ತಾ ಇದ್ದಾವೆ ಇವತ್ತು ಮನುಷ್ಯ ಮುಕ್ತಿ ಹೊಂದಲಿಕ್ಕೆ ನಿರ್ವಾಣ ಹೊಂದಲಿಕ್ಕೆ ಮೊದಲು ಹಿಂಸೆಯಿಂದ ಕ್ರೋಧದಿಂದ ಜೊತೆಗೆ ಅಸೂಯೆಯಿಂದ
ಜೊತೆಗೆ ದುಷ್ಟ ಭಾವನೆಗಳಿಂದ ಹೊರಬಂದು ಸಕಲ ಜೀವಿಗಳಲ್ಲಿ ಸಕಲ ಒಂದು ಪ್ರಾಣಿಗಳಲ್ಲಿ ನಾವು ಮೊದಲು ದಯೆಯನ್ನ ಉಳ್ಳವರಾಗಬೇಕು ಅಂತ ಹೇಳ್ತಾರೆ ಅಂತವರಾಗಿದ್ವಿ ಅಂತಂದ್ರೆ ನಾವು ಧರ್ಮವಂತರು ಅಂತವರಾಗಿದ್ವಿ ಅಂತಂದ್ರೆ ನಾವು ಮುಕ್ತಿಗೆ ಅರ್ಹರು ಅವರು ಶಿವನಿಗೆ ಹತ್ತಿರವಾದಂತವರು ಅಂತ ನಮ್ಮ ಶರಣರು ಹೇಳ್ತಾರೆ ದಯವಿಲ್ಲದ ಧರ್ಮಾವುದಯ್ಯ ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ದಯವಿಲ್ಲದ ಧರ್ಮ ಆವುದಯ್ಯ ದಯವೇ ಧರ್ಮದ ಮೂಲವಯ್ಯ ಕೂಡಲ ಸಂಗಯ್ಯ ನಂತಲ್ಲದೊಲ್ಲನಯ್ಯ ಸಕ ದಯವೇ ಧರ್ಮದ ಮೂಲವಯ್ಯ ಕೂಡಲ ಸಂಗಯ್ಯ ನಂತಲ್ಲದೊಲ್ಲನಯ್ಯ ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ನೋಡ್ರಿ ಯಾವುದೇ ಒಂದು ಧರ್ಮ ಯಾವುದೇ ಧರ್ಮದ ಒಂದು ತಳಹದಿ ದಯಾನ ಆಗಿರುತ್ತೆ ಕರುಣೆನ ಆಗಿರುತ್ತೆ ಅಂತ ಮಾತನ್ನ ಎಲ್ಲ ಧರ್ಮಗಳು ಇವತ್ತು ಸಾರಿ ಸಾರಿ ಹೇಳ್ತಾ ಇದ್ದವೆ ಈ ಧರ್ಮ ಅನ್ನುವಂತದ್ದು ಏನಿದೆ ಅಲ್ಲ ಇದು ಸಕಲ ಮಾನವ ಕೋಟಿಯ ಸಕಲ ಜನಾಂಗದ ಉದ್ಧಾರಕ್ಕೆ ಆಧಾರವಾಗಿ ನಿಂತಿರುವಂತದ್ದು ಆದರೆ ದಯಾಹೀನವಾದಂತ ಧರ್ಮದಿಂದ ಏನು ಲಾಭ ಐತೆ ಈ ಸಕಲ ಜೀವರಾಶಿಗಳೊಳಗೆ ಪರಮಾತ್ಮನ ತುಂಬ್ಯಾನ ಹಾಗಿರುವಾಗ ಈ ಅಮಾಯಕ ಪ್ರಾಣಿಗಳೊಳಗೂ ಪರಮಾತ್ಮ ಅದಾನ ಹೌದಲ್ರಿ ಹಾಗಿದ್ರೆ ಅಂತ ಅಮಾಯಕ ಪ್ರಾಣಿಗಳ ಬಲಿಯನ್ನ ಕೊಟ್ಟು ಮಾರಿಯನ್ನು ಅಥವಾ ಇನ್ನಾವುದಾದರೊಂದು ದೇವರನ್ನು ಒಲಿಸಿಕೊಳ್ಳುವಂಥ ಪದ್ಧತಿ ಯಾವುದೇ ಧರ್ಮದೊಳಗಿರಲಿ ಅದು ತಪ್ಪು ಅನ್ನೋ ಮಾತನ್ನು ಹೇಳ್ತಾರೆ ನಮ್ಮ ಶರಣರು ಹಾಗಿದ್ರೆ ಆ ಅಂತಹ ಧರ್ಮ ಅದು ನಿಜವಾದಂಥ ಧರ್ಮ ಕೂಡ ಅಲ್ಲ ಅನ್ನುವಂಥ ಮಾತನ್ನು ಅವರು ಹೇಳ್ತಾರೆ ಇನ್ನು ದೇವರ ದಾಸಿಮಯ್ಯನ ಒಂದು ವಚನದೊಳಗೆ ಮೂಢನಂಬಿಕೆಗಳ ಸಂಪ್ರದಾಯಸ್ಥ ಜನರು ಹರಕೆಯ ಸಲುವಾಗಿ ಕುರಿ ಕೋಣಗಳನ್ನು ಬಲಿ ಕೊಡೋದನ್ನು ಶಿವಭಕ್ತರು ಇವತ್ತು ಏನು ಮಾಡ್ಯಾರ ಹೇಳ್ರಿ ಅವತ್ತು ಕೂಡ ಅವರು ಧಿಕ್ಕರಿಸ್ಯಾರ ಅವರ ಮನೆಯಲ್ಲಿ ಉಂಡಂತಹ ಭಕ್ತರು ಘೋರ ನರಕಕ್ಕೆ ಇಳಿಯುವ ಪಾಪಿಗಳು ಆಗ್ತಾರೆ ಅನ್ನೋ ಮಾತನ್ನು ಹೇಳ್ತಾರೆ ಬಸವಲಿಂಗಾಯ ನಮಃ